ನಮಸ್ಕಾರ ಸ್ನೇಹಿತರೆ, ಇನ್ಫಾರ್ಮೇಷನ್ ಸ್ಟುಡಿಯೋ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಅದೃಷ್ಟದ ಸಂಕೇತ ಎಂದು ನಂಬಿರುವ ಕೆಂಬುತ ಅಥವಾ ರತ್ನ ಪಕ್ಷಿ ಅಥವಾ ಭಾರದ್ವಾಜ ಪಕ್ಷಿ ಮನೆಗೆ ಬಂದರೆ ಒಳ್ಳೆಯದ ಅಥವಾ ಕೆಟ್ಟದ ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಂಡು ಬರೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಕೆಂಬುತ ಅಥವಾ ರತ್ನ ಪಕ್ಷಿ ಕಾಗೆ ಗಾತ್ರದ ಕೋಗಿಲೆಯ ಗಣಕ್ಕೆ ಸೇರಿದ ಒಂದು ಪಕ್ಷಿ. ಇದರ ತಲೆ, ಬೆನ್ನು, ಎದೆ, ಹೊಟ್ಟೆ ಭಾಗವೆಲ್ಲ ನೀಲಿ ಮಿಶ್ರಿತ ಹೊಳೆವ ಕಪ್ಪು ಬಣ್ಣದಲ್ಲಿರುತ್ತದೆ. ಕಣ್ಣು ಕಡುಗೆಂಪು ಬಣ್ಣದಲ್ಲಿರುತ್ತದೆ. ರೆಕ್ಕೆ ಮತ್ತು ಭುಜದ ಭಾಗಗಳು ತಾಮ್ರದಂತೆ ಕೆಂಗಂದು ಬಣ್ಣವನ್ನು ಹೊಂದಿದೆ. ಇದರ ಬಗ್ಗೆ ಇನ್ನಿಷ್ಟು ಮಾಹಿತಿ ಬೇಕಾದರೆ ನಮ್ಮ ಚಾನಲಲ್ಲಿ ಕೆಂಬುತ ಅಂತ ಸರ್ಚ್ ಮಾಡಿದರೆ ನಮ್ಮ ವಿಡಿಯೋ ಕೂಡ ಬರುತ್ತೆ, ಅದರ ಸಂಪೂರ್ಣವಾದ ಮಾಹಿತಿಯನ್ನು ನೀವು ನೋಡ್ಬೋದು. ಇದಿಷ್ಟು ಈ ಪಕ್ಷಿಯ ಬಗ್ಗೆ ಒಂದು ಕಿರು ಮಾಹಿತಿ. ಇನ್ನು ರತ್ನ ಪಕ್ಷಿ ಅಥವಾ ಕೆಂಬುತವನ್ನು ನೀವೆಲ್ಲರೂ ಸಾಮಾನ್ಯವಾಗಿ ನೋಡಿರ್ತೀರಾ. ಕೆಲವು ಬಾರಿ ಮನೆಯ ಹತ್ತಿರ ಅಥವಾ ಮನೆಯ ಒಳಗೂ ಕೂಡ ಬಂದಿರುತ್ತವೆ. ಅದಕ್ಕೆ ಕೆಲವರು ಗಾಬರಿಯಾಗಿ ಏನಾಗುತ್ತೋ ಅಂತ ಅಂದುಕೊಂಡಿರ್ತಾರೆ. ಆದರೆ ಈ ಪಕ್ಷಿ ಒಂದು ಶುಭ ಶಕುನದ ಪಕ್ಷಿ ಅಂತ ಹೇಳಲಾಗುತ್ತದೆ. ಈ ಪಕ್ಷಿ ನಿಮಗೆ ದರ್ಶನ ಕೊಟ್ಟಲ್ಲಿ ಒಳ್ಳೆಯ ಶುಭಗಳಿಗೆಯೂ ಉಂಟಾಗುತ್ತದೆ ಅಂತ ಕೂಡ ಹೇಳಲಾಗುತ್ತೆ. ಹೊರತು ಬೇರೆ ಯಾವುದೇ ಕೆಟ್ಟಗಳಿಗೆ ಬರೋದಿಲ್ಲ ಅಂತ ಕೂಡ ಹೇಳ್ತಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹಳೆಯ ಕಥೆಯೂ ಕೂಡ ಇದೆ. ಸುಧಾಮ ಕೃಷ್ಣನ ಬಳಿ ಸಹಾಯಕ್ಕೆಂದು ಬೇಡಲು ಹೋದಾಗ ಸ್ನೇಹಿತನ ಹತ್ತಿರ ಏನು ಬೇಡುವುದು ಅಂತ ಗೊತ್ತಾಗದೆ ಏನು ಕೇಳದೆ ಹಾಗೆ ವಾಪಸ್ ಬರ್ತಾನೆ. ಬಂದಾಗ ಮನೆಗೆ ಬರುವಾಗ ಇವು ಸುಧಾಮನಿಗೆ ಆಶ್ಚರ್ಯವಾಗುತ್ತೆ. ವಜ್ರ ವೈಡೂರ್ಯ ತುಂಬಿದ ಅರಮನೆ ಪ್ರಾಪ್ತಿಯಾಗಿರುತ್ತೆ. ಅದರಿಂದ ಸುಧಾಮ ಕೃಷ್ಣನನ್ನು ನೋಡಲು ಹೋಗುವಾಗ ಈ ಕೆಂಬುತವನ್ನು ನೋಡಿ ಅದರ ಧ್ವನಿಯನ್ನು ಕೇಳಿ ಹೋಗಿರ್ತಾನೆ ಅಂತ ಹೇಳಲಾಗುತ್ತೆ. ವಾಪಸ್ ಬರುವಷ್ಟರಲ್ಲಿ ಐಶ್ವರ್ಯ ಪ್ರಾಪ್ತಿಯಾಗಿರುತ್ತೆ. ಅದಕ್ಕೆ ಈ ಹಕ್ಕಿ ಶುಭ ಶಕುನದ ಸಂಕೇತ ಅಂತ ಕರೆಯುತ್ತಾರೆ. ಈ ಪಕ್ಷಿ ನಿಮ್ಮ ಮನೆ ಬಳಿ ಅಥವಾ ಮನೆಯ ಒಳಗೆ ಅಥವಾ ನೀವಿರುವ ವೇಳೆಯಲ್ಲಿ ಬಂದರೆ ನೋಡಿ ನಮಸ್ಕರಿಸಿ ಕೃಷ್ಣನನ್ನು ಮನದಲ್ಲಿ ನೆನೆಯಿರಿ. ಎಲ್ಲವೂ ಕೂಡ ಒಳ್ಳೆಯದು ಆಗುತ್ತೆ, ವಿನಃ ಯಾವುದೇ ಬೇರೆ ಘಟನೆ ನಡೆಯೋದಿಲ್ಲ. ನೀವು ಕೂಡ ಈ ಪಕ್ಷಿಯನ್ನು ನೋಡಿದ್ದೀರಾ? ನಿಮ್ಮ ಮನದಲ್ಲಿ ಈ ಪಕ್ಷಿಯ ಬಗ್ಗೆ ಯಾವ ಅನಿಸಿಕೆ ಇದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.